गुड मॉर्निंग एवरीबडी डियर स्टूडेंट ना अंदर उत्पादने वेच्चगळु अध्ययन उत्पादना बिंबक उत्पादना बिंबक कोष्टकद बग्गे अध्ययन माड्तिदीवि अदर जोतेगे अल्पावधि दीर्घावधि द शार्ट रन एंड दि द लांग रन इवुगळ बग्गे तिळ्कोंडिद्दीवि हागे कूड टोटल प्रोडक्ट एवरेज प्रोडक्ट मार्जिनल प्रोडक्ट इवुगळ बग्गेनू कूड नावु एंपर इवागले हिंदिन अवधियल्लि एंपर अध्ययन माडिद्दीवि ಈಗ ಇಲ್ಲಿ ಟೋಟಲ್ ಪ್ರಾಡಕ್ಟ್ ಸೂತ್ರ ಏನು ಎವರೇಜ್ ಪ್ರಾಡಕ್ಟ್ ಸೂತ್ರ ಏನು ಮಾರ್ಜಿನಲ್ ಪ್ರಾಡಕ್ಟ್ ಸೂತ್ರ ಏನು ಇದರ ಬಗ್ಗೆನೂ ಕೂಡ ನಾನು ಹಿಂದಿನ ಅವಧಿಯಲ್ಲಿ ನಿಮಗೆ ತಿಳಿಯಪಡಿಸಿದ್ದೀನಿ ಇವತ್ತಿನ ದಿವಸ ಏನಪ್ಪ ಅಂದ್ರೆ ಇಲ್ಲಿ ಒಟ್ಟು ಉತ್ಪನ್ನವು ಸೀಮಂತ ಉತ್ಪನ್ನಗಳ ಮೊತ್ತವಾಗಿದೆ ಅದನ್ನ ಒಂದು ಪರ ಒಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶ್ಚನ್ 5 ಮಾರ್ಕ್ಸ್ ನಿಮಗೆ ಪರ ಎಕ್ಸಾಮ್ ದೃಷ್ಟಿಯಿಂದ ಪರ ಅನುಕೂಲವಾಗಿರುತ್ತೆ ಆ ಒಂದು ಒಂದು ಪರ ಕೋಷ್ಟಕವನ್ನು ನಾನು ಇವತ್ತು ಯಾವ ರೀತಿ ಬರುತ್ತೆ ಮತ್ತು ಆ ಕೋಷ್ಟಕದ ಏನು ಉತ್ಪಾದನಾಂಗಗಳಲ್ಲಿ ಬರ್ತಕ್ಕಂತ ಎಲ್ಲಾ ಅಂಶಗಳು ಅದರಲ್ಲಿ ಅಡಗಿರ್ತವ ಅಲ್ಲಿ ಒಟ್ಟು ಉತ್ಪನ್ನ ಸರಾಸರಿ ಉತ್ಪನ್ನ ಸೀಮಂತ ಉತ್ಪನ್ನ ಇವುಗಳು ಹೇಗೆ ಕ್ರೋಡೀಕರಣಗೊಳ್ಳುತ್ತವೆ ಅನ್ನೋದರ ಬಗ್ಗೆ ನಾವು ಇವತ್ತಿನ ಅವಧಿಯಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆದಾಗಿ ನಾವು ಹಿಂದಿನ ಅವಧಿಯಲ್ಲಿ ಏನಂದ್ರೆ ಪ್ರೊಡಕ್ಷನ್ ಫಂಕ್ಷನ್ ಫಂಕ್ಷನ್ ಉತ್ಪಾದನಾ ಬಿಂಬಕದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ ಈ ಎಡಗಡೆ ಇಂದ ಉತ್ಪಾದನಾಂಗ ಹೌದಾ 0 1 2 3 4 5 6 ಇದು ಏನಪ್ಪ ಎಡ ಅಂಕನ ಶ್ರಮದ ಪ್ರಮಾಣವನ್ನು ಸೂಚಿಸಿದರೆ ಬಲ ಅಂಕನ ಬಂಡವಾಳದ ಪ್ರಮಾಣವನ್ನು ಅಂದ್ರೆ ಕೆ ಏನಪ್ಪ ಬಂಡವಾಳದ ಪ್ರಮಾಣವನ್ನು ಸೂಚಿಸುತ್ತದೆ ಬಲ ಅಂಕನ ಇಲ್ಲಿ ಕೂಡ ಏನಪ್ಪ 0 ಏನಪ್ಪ 0 1 2 3 4 5 6 ಹೀಗೆ ಏನಪ್ಪ ಒಂದು ಉತ್ಪಾದನ ಬಿಂಬಕದ ಒಂದು ಕೋಷ್ಟಕದಲ್ಲಿ ನೋಡಿದಾಗ ಈ ರೀತಿ ಏನಪ್ಪ ಬರುತ್ತೆ ಇಲ್ಲಿ ಎಡ ಅಂಕನ ಒಂದು ಶ್ರಮದ ಒಂದು ಏನಪ್ಪ ಸೂಚಿಸಿದರೆ ಬಲ ಅಂಕನ ಬಂಡವಾಳದ ಪ್ರಮಾಣವನ್ನು ಸೂಚಿಸುತ್ತದೆ ಎಡ ಅಂಕದಲ್ಲಿ ಶ್ರಮದ ಪ್ರಮಾಣ ಎಂಬ ಅಂಕಿ ಸಂಖ್ಯೆ ಹೆಚ್ಚಾಗುತ್ತಾ ಹೋಗುತ್ತವೆ ಬಲ ಅಂಕದಲ್ಲಿ ಕೂಡ ಏನಪ್ಪ ಬಂಡವಾಳದ ಪ್ರಮಾಣ ಹೆಚ್ಚಾಗುತ್ತಾ ಹೋಗುತ್ತದೆ ಇದರ ಬಗ್ಗೆ ನಾವು ಈಗಾಗಲೇ ಅಧ್ಯಯನ ಮಾಡಿದ್ದೀವಿ ಇಲ್ಲಿ ಲೇಬರ್ ಎಂಬ ಪ್ರಮಾಣ ಹೊಂದಿದಾಗ ಬಂಡವಾಳದ ಪ್ರಮಾಣ ಹೊಂದಿದಾಗ ಉತ್ಪಾದನಾ ಬಿಂಬಕ ಅಂದ್ರೆ ಉತ್ಪಾದಿಸಲು ಸಾಧ್ಯ ಇರುವ ಒಂದು ಮೊತ್ತ ಏನಪ್ಪ ಅಂದ್ರೆ ಎಷ್ಟಿದೆ ಒಂದಿದೆ ಅಂತ ಹೇಳ್ಬೋದು ಅಥವಾ ಯಾವುದಾದ್ರೂ ತಗೊಂಡ್ರೆ ಶ್ರಮದ ಪ್ರಮಾಣ 3 ರಷ್ಟು ಬಂಡವಾಳದ ಪ್ರಮಾಣ 5 ರಷ್ಟು ಉತ್ಪಾದಿಸಬಹುದಾದ ಸಾಧ್ಯತೆ ಎಂಬರ 46 ಇದೆ ಹೌದಾ ಹಾಗೆ ಕೂಡ 5 ರಷ್ಟು ಶ್ರಮ ಪ್ರಮಾಣ ಆಮೇಲೆ ಬಂಡವಾಳ ಪ್ರಮಾಣ 4 ರಷ್ಟು ತೆಗೆದುಕೊಂಡಾಗ ಉತ್ಪಾದಿಸಬಹುದಾದ ಶ್ರಮದ ಪ್ರಮಾಣ ಎಂಬರ 56 ಇದೆ ಹಾಗೆ ಕೂಡ ಶ್ರಮದ ಪ್ರಮಾಣ 6 ರಷ್ಟು ಹೆಚ್ಚಾದಂತೆ ಬಂಡವಾಳ ಪ್ರಮಾಣ 6 ರಷ್ಟು ಹೆಚ್ಚಾದಾಗ ಒಟ್ಟು ಉತ್ಪನ್ನ ಎಂಬರ 60 ರಷ್ಟು ಎಂಬರ ನಾವು ಉತ್ಪಾದಿಸಬಹುದು ಎಂಬುದನ್ನು ನಾವು ಈ ಹಿಂದಿನ ಅವಧಿಯಲ್ಲಿ ತಿಳಿದುಕೊಂಡಿದ್ದೀವಿ ಇನ್ನು ಶ್ರಮದ ಪ್ರಮಾಣ 4 ರಷ್ಟು ಇದ್ದಾಗ ಹೌದಾ ಬಂಡವಾಳ ಪ್ರಮಾಣ 4 ರಷ್ಟು ಇದ್ದರೆ 50 ರಷ್ಟು ಎಂಬರ ನಮ್ಮ ಒಟ್ಟು ಉತ್ಪನ್ನ ಅಷ್ಟು ಉತ್ಪಾದಿಸಲು ಸಾಧ್ಯವಿದೆ ಎಂಬುದರ ಬಗ್ಗೆ ನಾವು ಈಗ ತಿಳ್ಕೊಂಡಿದ್ದೀವಿ ಇನ್ನು ಇಲ್ಲಿ ಏನಪ್ಪ ಅಂದ್ರೆ ನಾವು ಒಂದು ಇನ್ನೊಂದು ಕೋಷ್ಟಕ ಅಂದ್ರೆ ಅಲ್ಲಿ ಒಟ್ಟು ಉತ್ಪನ್ನ ಸರಾಸರಿ ಉತ್ಪನ್ನ ಆಮೇಲೆ ಸೀಮಂತ ಉತ್ಪನ್ನದ ಬಗ್ಗೆ ನೋಡಕ್ಕಿಂತ ಮುಂಚೆ ಈ ಒಟ್ಟು ಉತ್ಪನ್ನ ಸರಾಸರಿ ಉತ್ಪನ್ನ ಮತ್ತು ಸೀಮಂತ ಉತ್ಪನ್ನ ಇಲ್ಲಿ ಟೋಟಲ್ ಪ್ರಾಡಕ್ಟ್ ಅಂದ್ರೆ ಇತರ ಎಲ್ಲ ಆಧಾರಗಳು ಸ್ಥಿರವಾಗಿಸಿ ಕೇವಲ ಒಂದು ಆಧಾರವನ್ನು ಬದಲಾಯಿಸಿದ್ದೇವೆ ಅಂತ ಹೇಳಿದುಕೊಂಡು ಅಂದ್ರೆ ಇರ್ತಕ್ಕಂಥ ಒಂದು ಈ ಒಂದು ಶ್ರಮದಲ್ಲಿ ಮತ್ತು ಬಂಡವಾಳದ ಪ್ರಮಾಣದಲ್ಲಿ ಒಂದು ಆಧಾರವನ್ನು ತೆಗೆದುಕೊಳ್ಳೋಣ ಅಲ್ಲಿ ಆ ವಿವಿಧ ಮಟ್ಟದಲ್ಲಿ ಅಂದ್ರೆ ಆದಾನವನ್ನು ವಿವಿಧ ಮಟ್ಟದಲ್ಲಿ ತೊಡಿಸಿದ ಉತ್ಪಾದನಾ ಬಿಂಬಕದಿಂದ ವಿವಿಧ ಮಟ್ಟದ ಉತ್ಪನ್ನವನ್ನು ಪಡಿತೀವಿ ಅದರ ಜೊತೆಗೆ ಇತರ ಎಲ್ಲ ಆದಾನಗಳನ್ನು ಸ್ಥಿರವಾಗಿಸಿ ಏನಪ್ಪ ಬದಲಾಗುವ ಆದಾನ ಮತ್ತು ಉತ್ಪನ್ನಗಳ ನಡುವಿನ ಏನಪ್ಪ ಅಂತಾರೆ ನಾವು ಸಂಬಂಧವನ್ನು ಸಾಮಾನ್ಯವಾಗಿ ಬದಲಾಗುವ ಆದಾನದ ಒಟ್ಟು ಉತ್ಪನ್ನ ಎನ್ನುತ್ತೇವೆ ಅಂತ ಹೇಳ್ತೀವಿ ಈಗಾಗಲೇ ನಾವು ಅದರ ಬಗ್ಗೆ ತಿಳ್ಕೊಂಡಿದ್ದೀವಿ ಈ ಒಂದು ಇಲ್ಲಿ ಏನಪ್ಪ ಆ ಕೆ ಟು ಅಂದ್ರೆ ನಾಲ್ಕಕ್ಕೆ ಸ್ಥಿರಗೊಳಿಸಿ ಅಂದ್ರೆ ಬಂಡವಾಳವನ್ನ ಅಂದ್ರೆ ಏನಿದೆ ಈ ನಾಲ್ಕಕ್ಕೆ ಸ್ಥಿರಗೊಳಿಸಿ ಈ ನಾಲ್ಕಕ್ಕೆ ಏನಪ್ಪ ಸ್ಥಿರಗೊಳಿಸಿ ಅಂತ ಅಂತಾರೆ ನಾವಿವಾಗ ಒಂದು ಕೋಷ್ಟಕವನ್ನು ಒಂದು ಉತ್ಪನ್ನದ ಮಟ್ಟ ಸರಾಸರಿ ಆ ಮಟ್ಟ ಆಮೇಲೆ ಸರಾಸರಿ ಉತ್ಪನ್ನ ಸೀಮಂತ ಉತ್ಪನ್ನ ಒಟ್ಟು ಉತ್ಪನ್ನದ ಪ್ರಮಾಣ ಯಾವ ರೀತಿ ಇದೆ ಅನ್ನೋದು ನೋಡೋಣ ಇಲ್ಲಿ ಏನಪ್ಪ ಇದು ಕೆಲವೊಮ್ಮೆ ಬದಲಾಗುವ ಅದನ್ನು ಒಟ್ಟು ಪ್ರತಿಫಲ ಅಥವಾ ಒಟ್ಟು ಭೌತಿಕ ಉತ್ಪನ್ನ ಎಂದು ಕೂಡ ಕರಿತೀವಿ ಅದನ್ನು ನಾವು ಏನಪ್ಪ ಈ ಒಂದು ಕೋಷ್ಟಕದಿಂದ ನಾವು ಪಡೆದುಕೊಳ್ಳೋಣ ಅದರ ಜೊತೆಗೆ ಈ ಒಂದು ಆದಾನವನ್ನು ನಾವು ಒಂದು ಗ್ರಾಫ್ ಮೂಲಕನೂ ಕೂಡ ನಾವು ಇಬ್ಬರ ವ್ಯಕ್ತಪಡಿಸಬಹುದು ಅದಕ್ಕೆ ಅದು ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ನಾವು ನೋಡೋಣ ಇಲ್ಲಿ
ಒಂದು ವ್ಯಾಪಾರ ಸರಾಸರಿ ಉತ್ಪನ್ನ ಹಾಗೂ ಶ್ರೀಮಂತ ಉತ್ಪನ್ನಗಳ ಪರಿಕಲ್ಪನೆಯನ್ನು ವ್ಯಾಖ್ಯಾನಿಸಲು ವ್ಯಾಪಾರ ಇದು ಉಪಯುಕ್ತವಾಗುತ್ತೆ ಈ ಕೋಷ್ಟಕ. ಅದರ ಜೊತೆಗೆ ಇದು ವ್ಯಾಪಾರ ಉತ್ಪನ್ನ ಪ್ರಕ್ರಿಯೆಯಲ್ಲಿ ಬದಲಾಗುವ ಆದಾನದ ಕೊಡುಗೆಯನ್ನು ವ್ಯಾಪಾರ ನಮಗೆ ವಿವರಿಸಲು ಕೂಡ ಈ ಒಂದು ಕೋಷ್ಟಕ ನಮಗೆ ಪ್ರಯೋಜನಕಾರಿಯಾಗಿದೆ ಅಂತ ಹೇಳ್ಬೋದು. ಹಾಗೆ ಕೂಡ ಸರಾಸರಿ ಪ್ರಾಡಕ್ಟ್ ವ್ಯಾಪಾರ ಎವರೇಜ್ ಪ್ರಾಡಕ್ಟ್ ವ್ಯಾಪಾರ ಅದು ಬದಲಾಗುವ ವ್ಯಾಪಾರ ಬದಲಾಗುವ ಆದಾನದ ಪ್ರತಿ ಯೂನಿಟ್ ಉತ್ಪನ್ನವನ್ನು ಸರಾಸರಿ ಉತ್ಪನ್ನ ಎಂದು ವ್ಯಾಖ್ಯಾನಿಸಲಾಗಿದೆ. ಹೌದಾ? ಅಂದರೆ ಎವರೇಜ್ ಪ್ರಾಡಕ್ಟ್ ಎಲ್ ಇಸ್ ಇಕ್ವಲ್ ಟು ಎವರೇಜ್ ಪ್ರಾಡಕ್ಟ್ ಎಲ್ ಇಸ್ ಇಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಎಲ್ ಡಿವೈಡೆಡ್ ಬೈ ಲೇಬರ್. ಹೌದಾ? ಇದೇನಪ್ಪ ನಮಗೆ ಒಂದು ಸರಾಸರಿ ಉತ್ಪನ್ನದ ಅಂತ ಎವರೇಜ್ ಪ್ರಾಡಕ್ಟ್ ಅಂತ ಸೂತ್ರ ಸಿಗುತ್ತೆ. ಅದಕ್ಕೆ ಎವರೇಜ್ ಪ್ರಾಡಕ್ಟ್ ಲೇಬರ್ ಇಸ್ ಇಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಲೇಬರ್ ಡಿವೈಡೆಡ್ ಬೈ ಎಲ್ ಅಂದರೆ ಲೇಬರ್ ಇಷ್ಟು ಭಾಗಿಸಿದಾಗ ಏನಪ್ಪ ನಮಗೆ ಒಂದು ಸರಾಸರಿ ಉತ್ಪನ್ನ ದೊರೆಯುತ್ತೆ. ಹಾಗೆ ಕೂಡ ಇಲ್ಲಿ ಸರಾಸರಿ ಉತ್ಪನ್ನದ ಬಂಡವಾಳವು 4ಕ್ಕೆ ಸ್ಥಿರಗೊಳಿಸಿ ಒಂದು ಸಾಂಖ್ಯಿಕ ಉದಾಹರಣೆಯನ್ನು ನೀಡುತ್ತೆ. ಅಂದರೆ ಬಂಡವಾಳದ ಪ್ರಮಾಣ 4ಕ್ಕೆ ಸ್ಥಿರಗೊಳಿಸಿ ಅಂತ ಒಂದು ಸಾಂಖ್ಯಿಕ ಉದಾಹರಣೆ ಕೊಡುತ್ತೆ. ಅದು 0, 10, 24, 40, 50, 56, 57 ಈ ರೀತಿಯ ಒಂದು ಸಾಂಖ್ಯಿಕ ಅಂದರೆ ಅಂಕಿ ಸಂಖ್ಯೆಗಳ ಒಂದು ಮಾಹಿತಿಯನ್ನು ನಮಗೆ ಕೊಡುತ್ತೆ. ಅದಕ್ಕೆ ಇಲ್ಲಿ ಕಂಬಸ ಏನು 4ಕ್ಕೆ ಸ್ಥಿರಗೊಳಿಸಿ ಒಂದು ಸಾಂಖ್ಯಿಕ ಉದಾಹರಣೆಯನ್ನು ನೋಡಲಾಗಿ ಈ ಕಂಬಸಾಲ ಮೌಲ್ಯಗಳನ್ನು ಟೋಟಲ್ ಪ್ರಾಡಕ್ಟನ್ನು ಏನಪ್ಪ ಎಲ್ನಿಂದ ಕಾಲಮ್ನಿಂದ ಭಾಗಿಸಿದಾಗ ದೊರೆಯುತ್ತದೆ ಅಂತ ಹೇಳ್ತಾರೆ. ಈ ಒಂದು ಕಂಬಸಾಲ ಬರ್ತಕ್ಕಂಥದ್ದು ಎಲ್ ಅಂದರೆ ಲೇಬರ್ ಇದರಿಂದ ಭಾಗಿಸ್ತಕ್ಕಂಥ ಬರ್ತಕ್ಕಂಥ ಒಂದು ಮೊತ್ತ ಸರಾಸರಿ ಉತ್ಪನ್ನ ಆಗಿರುತ್ತದೆ ಅಂತ ಹೇಳ್ತಾರೆ. ಹೌದಾ? ಈ ಸ್ಥಿರವಾಗಿರುವ 4 ಅಂಕದಲ್ಲಿ ಸ್ಥಿರವಾಗಿರುವ ಈ ಒಂದು ಮೌಲ್ಯ ಈ ಶ್ರಮ ಪ್ರಮಾಣವನ್ನು ಭಾಗಿಸುವ ಮೂಲಕ ಏನಪ್ಪ ಸರಾಸರಿ ಮೌಲ್ಯ ಹಾಗೆ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗೆ ಕೂಡ ಇಲ್ಲಿ ಏನಪ್ಪ ಶ್ರೀಮಂತ ಉತ್ಪನ್ನ ಮಾರ್ಜಿನಲ್ ಪ್ರಾಡಕ್ಟ್ ಇತರ ಎಲ್ಲ ಆಧಾರಗಳು ಸ್ಥಿರವಾಗಿದ್ದು ಒಂದು ಆಧಾರದ ಪ್ರತಿ ಯೂನಿಟಿನ ಬದಲಾವಣೆಗೆ ಉತ್ಪಾದನೆಯಲ್ಲಾಗುವ ಒಂದು ಆಧಾರದ ಪ್ರತಿ ಯೂನಿಟಿನ ಬದಲಾವಣೆಯಿಂದ ಉತ್ಪಾದನೆಯಲ್ಲಾಗುವ ಒಂದು ಬದಲಾವಣೆಯನ್ನು ಶ್ರೀಮಂತ ಉತ್ಪನ್ನ ಅಂತ ಹೇಳ್ಕರಿತೀವಿ. ಬಂಡವಾಳವನ್ನು ಸ್ಥಿರಗೊಳಿಸಿದಾಗ ಶ್ರಮದ ಉತ್ಪನ್ನದ ವ್ಯಾಪಾರ ಶ್ರಮದ ಶ್ರೀಮಂತ ಉತ್ಪನ್ನ ದೊರೆಯುತ್ತದೆ. ಅದನ್ನು ಕೂಡ ನಾವು ವ್ಯಾಪಾರ ಮಾರ್ಜಿನಲ್ ಪ್ರಾಡಕ್ಟ್ ಎಲ್ ಈಸ್ ಇಕ್ವಲ್ ಟು ವ್ಯಾಪಾರ ಡೆಲ್ಟಾ ಟೋಟಲ್ ಪ್ರಾಡಕ್ಟ್ ಎಲ್ ಟೋಟಲ್ ಪ್ರಾಡಕ್ಟ್ ಎಲ್ ಡಿವೈಡೆಡ್ ಬೈ ಡೆಲ್ಟಾ ಎಲ್ ಈ ಪ್ರಮಾಣದ ಸೂತ್ರವನ್ನು ಕೂಡ ನೋಡಿದ್ದೀವಿ. ಇದೇ ಥರ ಮಾರ್ಜಿನಲ್ ಪ್ರಾಡಕ್ಟ್ ವ್ಯಾಪಾರ ಎಲ್ ಡೆಲ್ಟಾ ಬದಲಾವಣೆಯ ಒಟ್ಟು ಉತ್ಪಾದನೆಯಲ್ಲಾದ ಬದಲಾವಣೆ ಪ್ರಮಾಣ ಒಟ್ಟು ಶ್ರಮದಲ್ಲಾದ ಬದಲಾವಣೆ ಪ್ರಮಾಣವನ್ನು ಸೂಚಿಸ್ತೈತಿ. ಹೌದಾ? ಹಾಗೆ ಇನ್ನು ಪರ ಇಲ್ಲಿ ಇಲ್ಲಿ ಪರ ಈ ಒಂದು ಕೋಷ್ಟಕದ ಉತ್ಪಾದನಾ ಬಿಂಬಕದ ಶ್ರಮದ ಸೀಮಾಂತ ಉತ್ಪನ್ನಕ್ಕೆ ಪರ ಬಂಡವಾಳ 4ಕ್ಕೆ ಪರ ಸೀಮಿತಗೊಳಿಸಿದಾಗ ಬಂಡವಾಳ 4ಕ್ಕೆ ಪರ ಸೀಮಿತಗೊಳಿಸಿದಾಗ ಒಂದು ಸಾಂಖ್ಯಿಕ ಉದಾಹರಣೆಯನ್ನು ಕೂಡ ಇದು ನೀಡುತ್ತೆ. ಇಲ್ಲಿ ಕಂಬ ಸಾಲಿನ ಮೌಲ್ಯಗಳನ್ನು ಬದಲಾದ ಟಿಪಿ ಕಂಬ ಸಾಲಿನ ಮೌಲ್ಯ 0, 10, 24, 40, 50, 56, 57 ಈ ಕಂಬ ಸಾಲಿನಲ್ಲಾದ ಮೌಲ್ಯಗಳ ಬದಲಾವಣೆಯನ್ನು ನಮಗೆ ಏನಪ್ಪಾರ ಇದು ಸೂಚಿಸ್ತೈತಿ. ಅದನ್ನು ಏನಪ್ಪಾರ ಮೌಲ್ಯಗಳ ಬದಲಾದ ಟಿಪಿಯನ್ನು ಬದಲಾದ ಎಲ್ನಿಂದ ಭಾಗಿಸಿದಾಗ ಏನಪ್ಪಾರ ದೊರೆಯುತ್ತದೆ ಅಂತ ಹೇಳ್ತಾರೆ. ಅಂದರೆ ಆ ಬದಲಾದ ಮೌಲ್ಯದಿಂದ ಎಲ್ನಿಂದ ಭಾಗಿಸಿದಾಗ ಒಂದು ಮೌಲ್ಯ ದೊರೆಯುತ್ತೆ. ಅದು ಎಲ್ವಾನ್ರಿಂದ ಏನಪ್ಪಾರ ಅಂದರೆ ಶ್ರಮ ಒಂದರಿಂದ ಏನಪ್ಪ ಅಂತಂದ್ರೆ ಶ್ರಮ ಒಂದರಿಂದ 2ಕ್ಕೆ ಬದಲಾವಣೆ ಕೊಟ್ಟಾಗ ಶ್ರಮ ಒಂದು ಎಷ್ಟಿದೆ ಮೌಲ್ಯ 10. ಹೌದಾ? ಶ್ರಮ ಒಂದು ಏನಪ್ಪ ಮೌಲ್ಯ 10 ಇದೆ. ಇವಾಗ ಇದನ್ನು ಅರ್ಪಿಸ್ಬಿಡ. ಹೌದಾ? ಅವ್ರ ಸ್ಥಿರ 4 ಅಂತ ಹೇಳಿದ್ದಾರೆ. ಹೌದಾ? ಇಲ್ಲಿ ಶ್ರಮ ಒಂದಿದ್ದಾಗ ಎಷ್ಟಿದೆ ಮೌಲ್ಯ 10 ಇದೆ. ಶ್ರಮ 2 ಇದ್ದಾಗ ಮೌಲ್ಯ ಎಷ್ಟಿದೆ 24 ಇದೆ. ಶ್ರಮ 3 ಇದ್ದಾಗ 40. ಹೌದಾ? ಅದಕ್ಕೆ ಇಲ್ಲಿ ಪರ ಎಂ ಪಿ ಎಲ್ ಇಸ್ಕೊಳ್ತು ಪರ ಎಂ ಪಿ ಎಲ್ ಮಾರ್ಜಿನಲ್ ಪ್ರಾಡಕ್ಟ್ ಇಸ್ಕೊಳ್ ಟು ಮಾರ್ಜಿನಲ್ ಪ್ರಾಡಕ್ಟ್ ಲೇಬರ್ ಇಸ್ಕೊಳ್ ಟು ಎಂಪಾರ ಇಲ್ಲಿ ಎಲ್ ಘಟಕಗಳಲ್ಲಿ ಅಂದ್ರೆ ಟೋಟಲ್ ಪ್ರಾಡಕ್ಟ್ ಎಷ್ಟಿದೆ ಅನ್ನೋದನ್ನು ನೋಡ್ಕೊಂಡು ಒಂದು ಉದಾಹರಣೆ ಅಂದ್ರೆ ಎಲ್ ಒನ್ ಎಷ್ಟಿದೆ 10 ಇದೆ, ಎಲ್ ಟು ಎಷ್ಟಿದೆ ಬದಲಾವಣೆ 24 ಆಗಿದೆ. ಹೌದಾ? ಬದಲಾವಣೆ ಎಲ್ ಒನ್ ಎಷ್ಟಿತ್ತು ಮೊದಲಿಗೆ 10 ಇತ್ತು. ಹೌದಾ? 10 ಅಂದಾಗ ಇಲ್ಲಿ ಮಾರ್ಜಿನಲ್ ಪ್ರಾಡಕ್ಟ್ ಇದ್ರೆ ಏನಪ್ಪ ಮೌಲ್ಯ 14 ಬರುತ್ತೆ. ಹೌದಾ? ಅದನ್ನೇ ಒಂದು ಕೋಷ್ಟಕ ಮೂಲಕ ನಾವು ಏನಪ್ಪ ಇಲ್ಲಿ ಮಾರ್ಜಿನಲ್ ಪ್ರಾಡಕ್ಟ್ ಯಾವ ರೀತಿ ಬರುತ್ತೆ ಅನ್ನೋದನ್ನು ನೋಡೋಣ. ಹಾಗೆ ಕೂಡ 24 - 40 - 24 ಮಾಡಿದಾಗ ಎಷ್ಟು ಒಂದು ಮೌಲ್ಯ ಬರುತ್ತೆ ಹಾಗೆ ಇದೆ. ಹೌದಾ? 24 - 10 ಮಾಡಿದಾಗ 14 ಬಂದಿದೆ. 24 - 10 ಮಾಡಿದಾಗ 14 ಬಂದಿದೆ. ಹಾಗೆ ಕೂಡ 14 - 24 ಬಂದಾಗ ಒಂದು 16 ಮೌಲ್ಯ ಬರುತ್ತೆ. ಹಾಗೆ ಕೂಡ 57 ಅಂದ್ರೆ ಹಿಂದಿನ ಅಂಕ ಹೊಸ ಬೆಲೆ ಹಳೆ ಬೆಲೆ. ಹೌದಾ?
ಮೈನಸ್ ಫಿಫ್ಟಿ ಸಿಕ್ಸ್ ಅಂದಾಗ ಬೆಲೆ ಎಂಪರ ಒಂದು ಮಾರ್ಜಿನಲ್ ಪ್ರಾಡಕ್ಟ್ ಒನ್ ಬರುತ್ತೆ. ಹೌದಾ, ಅದು ಯಾವ ರೀತಿ ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ಈಗ ನೋಡೋಣ. ಅಂದ್ರೆ ಇಲ್ಲಿ ಶ್ರಮದ ಎರಡನೇ ಘಟಕದ ಸೀಮಾಂತ ಉತ್ಪನ್ನ, ಶ್ರಮದ ಎರಡನೇ ಘಟಕದ ಸೀಮಾಂತ ಉತ್ಪನ್ನ ಎಷ್ಟು ಬರುತ್ತೆ ಅಂದ್ರೆ ಇಲ್ಲಿ 14 ಬರುತ್ತೆ ಮಾರ್ಜಿನಲ್ ಪ್ರಾಡಕ್ಟ್. ಅದು ಯಾವ ರೀತಿ ಅನ್ನೋದನ್ನ ನಾವೀಗ ಇವಾಗ ಕೋಷ್ಟಕದ ಮೂಲಕ ನೋಡೋಣ. ಲೇಬರ್ ಪ್ರಮಾಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು. ಹೌದಾ, ಇವಾಗ ನಾವು ಏನ್ ಕಂಡುಹಿಡಿಬೇಕಾಗಿದೆ, ಒಂದು ಟೋಟಲ್ ಪ್ರಾಡಕ್ಟ್ ಮೌಲ್ಯ ಸಿಕ್ಕಿದೆ. ಹೌದಾ, ಇದು ಟೋಟಲ್ ಪ್ರಾಡಕ್ಟ್, ಈಗ ಮಾರ್ಜಿನಲ್ ಪ್ರಾಡಕ್ಟ್ ಆಮೇಲೆ ಎವರೇಜ್ ಪ್ರಾಡಕ್ಟ್ ಮೌಲ್ಯಗಳನ್ನ ಕಂಡುಹಿಡಿಬೇಕಾಗಿದೆ. ಹೌದಾ, ಇಲ್ಲಿ ನೋಡಿ ಈಗಾಗಲೇ ಟೋಟಲ್ ಪ್ರಾಡಕ್ಟ್ ಒಂದು ಮೌಲ್ಯ ಸಿಕ್ಕಿದೆ. ಸರಾಸರಿ ಉತ್ಪನ್ನದ ಮೌಲ್ಯ ಕಂಡುಹಿಡಿಯಬೇಕಾದ ಪಾತ್ರ ಇದೇ ಪರ ಟೂ ಡ್ಯಾಶ್ ಬರ್. ಹೌದಾ, ಸೊನ್ನೆ ಎಂಪರ ಶೂನ್ಯವಾಗಿರುತ್ತದೆ ಯಾವಾಗಲೂ ಉತ್ಪಾದನೆ. ಇಲ್ಲಿ ಸಾರಿ ಓಕೆ, ಇಲ್ಲಿ ನೋಡ್ರಿ ಇವಾಗ ಪರಿಶ್ರಮದ ಪ್ರಮಾಣ ಜೀರೋ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್, ಇದು ಏನ್ ಟೋಟಲ್ ಪ್ರಮಾಣ ಟೋಟಲ್ ಪ್ರಾಡಕ್ಟ್, ಅದು ಏನ್ ನಾಲ್ಕು ಬಂಡವಾಳದ ಶ್ರಮ ಸ್ಥಿರವಾಗಿ ಸಿಕ್ಕೊಂಡಾಗ. ಹೌದಾ, ಆ ಒಂದು ಏನ್ ಉತ್ಪಾದನಾ ಬಿಂಬಕದಿಂದ ಇದು ಪಡೆದಂತ ಒಂದು ಒಂದು ಕಾಲವನ್ನ ಕಪ್ಪ ಸಾಲಗಳನ್ನ ಪಡೆದುಕೊಂಡಿದೀವಿ. ಇಲ್ಲಿ ನಾಲ್ಕು ಅಂಕಕ್ಕೆ ಸ್ಥಿರವಾಗಿಸಿದಾಗ ಒಂದು ಮೌಲ್ಯ ಬಂದಿದೆ, ಆ ಮೌಲ್ಯ ಏನ್ ಮಾರ್ಜಿನಲ್ ಪ್ರಾಡಕ್ಟ್ ಕಂಡುಹಿಡಿಬೇಕಾಗಿದೆ. ಹೌದಾ, ಮಾರ್ಜಿನಲ್ ಪ್ರಾಡಕ್ಟ್ ಅಂದ್ರೆ ಲೇಬರ್ ಒನ್ ಇದ್ದಾಗ ಟೆನ್ ಇತ್ತು, ಲೇಬರ್ ಟೂ ಇದ್ದಾಗ ಎಷ್ಟಾಗಿದೆ 24 ಆಗಿದೆ. ಹೌದಾ, ಇಲ್ಲಿ 24 ಮೈನಸ್ 10 ಹೌದಾ ಏನ್ 14 ಒಂದು ಮೌಲ್ಯ ಬರುತ್ತೆ. ಹೌದಾ, ಅದಕ್ಕೆ ಇಲ್ಲಿ ನೋಡಿ 57 57 ಮೈನಸ್ 56 ಅಂದ್ರೆ ಇದ್ರ ಮೌಲ್ಯ ಎಷ್ಟಾಗುತ್ತೆ, 57 ಮೈನಸ್ 56 ಅಂದ್ರೆ 1. ಹೌದಾ, 57 ಮೈನಸ್ 56 ಇದ್ರ ಮೌಲ್ಯ ಎಷ್ಟಾಗುತ್ತೆ 1. ಹಾಗೆ ಕೂಡ ಇಲ್ಲಿ 56 ಮೈನಸ್ 50 56 ಮೈನಸ್ 50 ಇದ್ರ ಮೌಲ್ಯ ಏನಾಗುತ್ತೆ 6. ಹೌದಾ, ಇದು ಏನ್ ಮಾರ್ಜಿನಲ್ ಪ್ರಾಡಕ್ಟ್. ಹಾಗೆ ಕೂಡ 50 ಮೈನಸ್ 40 50 ಮೈನಸ್ 40 ಇಸ್ಕೊಂಡು ಎಷ್ಟಾಗುತ್ತೆ 10. ಹೌದಾ, 50 ಮೈನಸ್ 40 10. ಹೌದಾ, ಹಾಗೆ ಕೂಡ ಇಲ್ಲಿ ಪರ ಇನ್ನ 40 ಮೈನಸ್ 40 ಮೈನಸ್ ಎಷ್ಟು 40 ಮೈನಸ್ 24 40 ಮೈನಸ್ 24. ಹೌದಾ, ಇಲ್ಲಿ ಏನ್ ಬರ 40 ಮೈನಸ್ 24 16 ಒಂದು ಮೌಲ್ಯ ಬರುತ್ತೆ. ಇದು ಏನ್ ಬರ ಮಾರ್ಜಿನಲ್ ಪ್ರಾಡಕ್ಟ್ ಆಗಿದೆ. ಹಾಗೆ ಕೂಡ 24 ಮೈನಸ್ 10 ಅಂದ್ರೆ ಮಾರ್ಜಿನಲ್ ಪ್ರಾಡಕ್ಟ್ ಟೋಟಲ್ ಪ್ರಾಡಕ್ಟ್ 24 ಮೈನಸ್ 10 ಇದರ ಮೌಲ್ಯ ಎಷ್ಟಾಗುತ್ತೆ 14 ಬರುತ್ತೆ. ಇಲ್ಲಿ ಏನ್ ಬರ ಮಾರ್ಜಿನಲ್ ಪ್ರಾಡಕ್ಟ್ 14. ಹೌದಾ, ಆಮೇಲೆ ಹತ್ತಕ್ಕೆ ಹತ್ತೇ ಹಿಡಿಬೇಕಾಗುತ್ತೆ. ಹೌದಾ, ಸೊನ್ನೆ ಇದೆ, ಅದಕ್ಕೆ ಒಂದ್ ಮೌಲ್ಯ ಏನಪ್ಪ ಅಂತ ಇಲ್ಲಿ ಸಿಕ್ತೇವೆ ನಮ್ಗೆ ಏನ್ ಪಾ ಅಂದ್ರೆ ಮಾರ್ಜಿನಲ್ ಪ್ರಾಡಕ್ಟ್ ಆಫ್ ಎಲ್ ಸಿಕ್ತೇವೆ. ಹೌದಾ, ಇದೇನ್ ಪರ ವಿದ್ಯಾರ್ಥಿಗಳೇ ಗಮನಿಸಬೇಕು, ಈ ಲೆಕ್ಕನ 5 ಮಾರ್ಕ್ಸ್ ಫಿಕ್ಸ್ ಕ್ವಶನ್ ಇರುತ್ತೆ. 5 ಮಾರ್ಕ್ಸ್ ಗಳನ್ನ ನಮಗೆ ಕೊಟ್ಟಿರ್ತಾರ, 5 ಮಾರ್ಕ್ಸ್ ಗಳನ್ನ ಫಿಲ್ ಮಾಡ್ಬೇಕಾಗತ್ತ, ಆ ಬಾಕ್ಸ್ ಯಾವಾಗ ಇರುತ್ತೆ ಅನ್ನೋದು ಹೇಳ್ತೀವಿ. ಹೌದಾ, ಇನ್ನ ಈ ಮಾರ್ಜಿನಲ್ ಪ್ರಾಡಕ್ಟ್ ಸಿಕ್ತೇವೆ. ಹೌದಾ, ಇಲ್ಲಿ ಹೊಸ ಬೆಲೆಯಲ್ಲಿ ಹಳೆ ಬೆಲೆ. ಹೌದಾ, ಎನ್ ಮೈನಸ್ ಒನ್ ಅಂದ್ರೂ ಬರುತ್ತೆ, ಹೊಸ ಬೆಲೆಯಲ್ಲಿ ಹಳೆ ಬೆಲೆಯನ್ನು ಕಳೆದಾಗ ಬರ್ತಕ್ಕಂತ ಒಂದು ಎಂಬರ ಉತ್ಪನ್ನ ಎಂಬರ ಸೀಮಾಂತ ಉತ್ಪನ್ನ ಆಗಿರ್ತದೆ. ಹೌದಾ, ಅದಕ್ಕೆ 57 ಮೈನಸ್ 56 ಅದಾಗ ಒಂದು ಬಂದಿದೆ, 56 ಮೈನಸ್ 50 ಮಾಡಿದಾಗ 6 ಮಾರ್ಜಿನ್ ಪ್ರಾಡಕ್ಟ್ ಬಂದಿದೆ, 50 ಮೈನಸ್ 40 ಮಾಡಿದಾಗ ಒಬ್ಬರ 10 ಮಾರ್ಜಿನಲ್ ಪ್ರಾಡಕ್ಟ್ ಬಂದಿದೆ. ಹಾಗೆ ಕೂಡ 40 ಮೈನಸ್ 24 ಮಾಡಿದಾಗ 16 ಎಂಬರ ಮಾರ್ಜಿನಲ್ ಪ್ರಾಡಕ್ಟ್ ಬಂದಿದೆ. ಹಾಗೆ ಕೂಡ 24 ಮೈನಸ್ 10 ಮಾಡಿದಾಗ ಮಾರ್ಜಿನಲ್ ಪ್ರಾಡಕ್ಟ್ ಎಷ್ಟು ಇದೆ 14 ಬಂದಿದೆ. ಹೀಗೆ ಎಂಬರ ಬರ್ತಾ ಹೋಗ್ತಾ ಇನ್ನು ಎವರೇಜ್ ಪ್ರಾಡಕ್ಟ್ ಎಂಬರ ಕಂಡಿಡೋಣ. ಎವರೇಜ್ ಪ್ರಾಡಕ್ಟ್ ಈಗಾಗಲೇ ಹೇಳಿದ್ದೀನಿ, ಎವರೇಜ್ ಪ್ರಾಡಕ್ಟ್ ಅಂತಂದ್ರೆ ಇಲ್ಲಿ
एवरेज प्रोडक्ट लेबर इज इक्वल टू टोटल प्रोडक्ट लेबर डिवाइडेड बाय एल ಹೌದಾ ಇವಾಗ एवरेज प्रोडक्ट ಎಷ್ಟು ಇದೆ 10 10 डिवाइडेड बाय 1 ಅಂದ್ರೆ ಇದು 10 ಎಲ್ ಹೌದಾ ಹಾಗೆ ಕೂಡ ಇಲ್ಲಿ ಟೋಟಲ್ ಪ್ರಾಡಕ್ಟ್ 24 ಇದೆ 24 ಹೌದಾ ಲೇಬರ್ ಎಷ್ಟು ಇದೆ 2 ಇದೆ ಹೌದಾ 2 1 2 ಅಂದ್ರೆ 2 12 ಇಲ್ಲಿ ಏನಂತಾರೆ ಲೇಬರ್ ಎಂದರೆ एवरेज प्रोडक्ट 12 ಹಾಗೆ ಕೂಡ 40 डिवाइडेड बाय लेबर ಎಷ್ಟು ಇದೆ 3 ಇದೆ ಏಪರ 3 ಅಂತಲೇ ಒಂದು ಇತ್ತು 3 3 ಲೇ 9 ಮತ್ತೆ ಒಂದು ಉಳಿತು ಪಾಯಿಂಟ್ ಕೊಟ್ಟು ಫುಜೆತ್ 16 ಪರ 13 ಪಾಯಿಂಟ್ 13.33 ಬರುತ್ತೆ ಹೌದಾ 13.33 ಈ ಒಂದು 13.33 ಮೌಲ್ಯ ಬರುತ್ತೆ ಹಾಗೆ ಕೂಡ ಟೋಟಲ್ ಪ್ರಾಡಕ್ಟ್ 50 ಇದೆ ಲೇಬರ್ ಪ್ರಮಾಣ 4 ಇದೆ ಹೌದಾ ಅದಕ್ಕೆ ಟೋಟಲ್ ಪ್ರಾಡಕ್ಟ್ 50 ಇದೆ ಈ ಸೂತ್ರ ನೆನಪಿಡಬೇಕು ಎಲ್ಲ ಟೋಟಲ್ ಪ್ರಾಡಕ್ಟ್ ಎಷ್ಟು ಇದೆ 50 ಇದೆ ಲೇಬರ್ ಪ್ರಮಾಣ ಎಷ್ಟು ಇದೆ 4 ಇದೆ ಹೌದಾ 4 ಅಂದ್ರೆ 4 ಅಂದ್ರೆ 4 1 ಇಳಿತು 4 2 8 2 ಇಳಿತು 5 0 0 5 ಅರ್ಥ ಆಗುತ್ತಾ 4 5 20 22 ಇಳಿತು 20 ಆಗುತ್ತಾ ಅದಕ್ಕೆ ಬರ 4 ಇದೆ ಇದರ ಬರ 12.5 ಹಾಗೆ ಕೂಡ 56 डिवाइडेड बाय टोटल प्रोडक्ट 56 ಇದೆ ಲೇಬರ್ ಪ್ರಮಾಣ 5 ಅಷ್ಟೇ ಹೌದಾ 56 ಡಿವೈಡೆಡ್ ಬೈ 5 ಮಾಡಿದಾಗ ಎವರೇಜ್ ಪ್ರಾಡಕ್ಟ್ ಸಿಗುತ್ತೆ ಹೌದಾ 56 ಡಿವೈಡೆಡ್ ಬೈ 5 ಮಾಡಿದಾಗ ಏನಪ್ಪಾ ಒಂದು ಮೌಲ್ಯ ಬರುತ್ತೆ ಹೌದು ಆ ಮೌಲ್ಯ ಅಂದ್ರೆ 5 ಏನಂದ್ರೆ 11.5 ಏನಪ್ಪಾ 5 2 ಬರುತ್ತೆ ಹೌದಾ 11.2 ಹಾಗೆ ಕೂಡ 57 डिवाइडेड बाय 6 ಹೌದಾ ಇಲ್ಲಿ ಪರ ಆರಂಭಕ್ಕೆ 54 3 ಇರುತ್ತೆ 0.0 ಸ್ಕ್ವೇರ್ 30 ಆಗಿತ್ತು ಆರ ಇದೆ ಹೌದಾ 9.5 ಇಷ್ಟು ಏನು ಅಂತಾರೆ ಅಂದ್ರೆ ಇದೊಂದು 5 ಮಾರ್ಕ್ಸ್ ಕ್ವೆಶ್ಚನ್ ಬರುತ್ತೆ ಫಿಕ್ಸ್ ಇರುತ್ತೆ ಏನೋ ಪ್ರಾಕ್ಟಿಕಲ್ ಓರಿಯಂಟೆಡ್ ಕ್ವೆಶ್ಚನ್ ಹೌದಾ ಆವಾಗ ಇವಾಗ ನಾವು ಏನು ಅಂತಾರೆ ಈ ಒಂದು ಅವಧಿಯಲ್ಲಿ ಮತ್ತೆ ಏನು ನಾವು ಅಧ್ಯಯನ ಮಾಡಬೇಕಂತಂದ್ರೆ ಇದೇ ಒಂದು ಕೋಷ್ಟಕವನ್ನ ನಾವು ಏನಪ್ಪಾ ಗ್ರಾಫ್ ಮೂಲಕ ಏನಪ್ಪಾ ಏನಪ್ಪಾ ನೋಡಬೇಕಾಗುತ್ತೆ ಹೌದಾ ಈ ಒಂದು ಕೋಷ್ಟಕವನ್ನ ಗ್ರಾಫ್ ಮೂಲಕ ನಾವು ಏನಪ್ಪಾ ನೋಡೋಣ ಇವಾಗ ಇಲ್ಲಿ ಗ್ರಾಫ್ ನಲ್ಲಿ ಏನಪ್ಪಾ ಅಂದ್ರೆ ಇಳಿಮುಖ ಸೀಮಾಂತ ಉತ್ಪನ್ನದ ನಿಯಮ ಮತ್ತು ಬದಲಾಗುವ ಪರಿಣಾಮಗಳ ನಿಯಮ ಯಾವ ರೀತಿ ಇದೆ ಅನ್ನೋದರ ಬಗ್ಗೆ ನಾವು ತಿಳ್ಕೊಳ್ಳೋಣ ಅದು ಏನಪ್ಪಾ ಪ್ರಶ್ನೆದಾಗಿ ಇದೇಪರ ಈ ದತ್ತಾಂಶಗಳನ್ನು ಅಂದ್ರೆ ಈಗ ನಾವು ಬಿಡಿಸಿದಕ್ಕಂತ ಈ ದತ್ತಾಂಶಗಳನ್ನು ಏನಪ್ಪಾ ನಾವು ಒಂದು ಗ್ರಾಫ್ ಹಾಳೆ ಮೇಲೆ ಗುರುತಿಸಿದಾಗ ಒಂದು ಕೋಷ್ಟಕ ರೆಡಿ ಆಗುತ್ತೆ ಅಲ್ಲಿ ನಾವು ಯಾವ ರೀತಿ ಇರುತ್ತೆ ಅನ್ನೋದರ ಬಗ್ಗೆ ನೋಡೋಣ ಇಲ್ಲಿ ನಾವು ಏನಪ್ಪಾ ಸೀಮಾಂತ ಉತ್ಪನ್ನ ಮಾರ್ಜಿನಲ್ ಪ್ರಾಡಕ್ಟ್ ಯಾವ ರೀತಿ ಬರುತ್ತೆ ಅನ್ನೋದು ಏನಪ್ಪಾ ಇವಾಗಲೇ ತಿಳ್ಕೊಂಡಿದ್ದೀವಿ ಹಾಗೆ ಕೂಡ ಸರಾಸರಿ ಒಂದು ಉತ್ಪನ್ನ ಎಷ್ಟು ಯಾಕೆ ಬರುತ್ತೆ ಅನ್ನೋದನ್ನ ನೋಡ್ಕೊಂಡಿದ್ದೀವಿ ಟೋಟಲ್ ಪ್ರಾಡಕ್ಟ್ ಡಿವೈಡೆಡ್ ಬೈ ಲೇಬರ್ ಸರಾಸರಿ ಉತ್ಪನ್ನ ಬರುತ್ತೆ ಹೌದಾ ಏನಪ್ಪಾ 24 ಡಿವೈಡೆಡ್ ಬೈ 2 ಮಾಡಿದಾಗ 12 ಏನಪ್ಪಾ ಒಂದು ಉತ್ಪನ್ನ ಬರುತ್ತೆ ಇನ್ನೊಂದು ಏನಪ್ಪಾ ಮಾರ್ಜಿನಲ್ ಪ್ರಾಡಕ್ಟ್ ಸೀಮಾಂತ ಉತ್ಪನ್ನ ನೋಡ್ರಿ ಒಟ್ಟು ಉತ್ಪನ್ನ ಎಷ್ಟಿದೆ 57 ಹೌದಾ ಶ್ರಮ ಪ್ರಮಾಣ 6 ಇದೆ 57 ಇದೆ ಹೌದಾ ಈ ಮಾರ್ಜಿನಲ್ ಪ್ರಾಡಕ್ಟ್ ಸೀಮಾಂತ ಉತ್ಪನ್ನದ ಒಟ್ಟು ಮೌಲ್ಯವನ್ನು ನಾವು ಏನಪ್ಪ ಆ್ಯಡ್ ಮಾಡಿದಾಗ ಇದರ ಮೌಲ್ಯ ಏನಪ್ಪ 57 ಟೋಟಲ್ ಪ್ರಾಡಕ್ಟ್ ಎಷ್ಟು ಇರುತ್ತೋ ಅಷ್ಟೇ ಮೌಲ್ಯ ಏನಪ್ಪ ಸೀಮಾಂತ ಉತ್ಪನ್ನದ ಮೌಲ್ಯ ಬರುತ್ತೆ ಇವೆಷ್ಟು ಆ್ಯಡ್ ಮಾಡಿದ್ರೆ 57 ಬರುತ್ತೆ ಹೌದಾ ಹಾಗೆ ಕೂಡ ಈ ಒಂದು ಕೋಷ್ಟಕದಲ್ಲಿ ಏನಪ್ಪ ನಾವು ಏನಪ್ಪ ಶ್ರಮದ ಪ್ರಮಾಣ 1/2 ಇದ್ದಾಗ ಉತ್ಪಾದನೆ ಪ್ರಮಾಣ ಒಟ್ಟು ಉತ್ಪನ್ನ 10 ಇದೆ ಅವಾಗ ಎವರೇಜ್ ಪ್ರಾಡಕ್ಟ್ ಏನಪ್ಪ 10 ಇದೆ ಹೌದಾ ಇಲ್ಲಿ ಶ್ರಮದ ಪ್ರಮಾಣ 7/2 ಇದ್ದಾಗ ಒಟ್ಟು ಉತ್ಪನ್ನ 24 ಆಗಿದೆ ಅವಾಗ ಸರಾಸರಿ ಉತ್ಪನ್ನ ಏನಪ್ಪ 12/2 ಹೆಚ್ಚಾಗಿದೆ ತರುವಾಯ ಶ್ರಮದ ಪ್ರಮಾಣ 3/2 ಇದ್ದಾಗ ಒಟ್ಟು ಉತ್ಪನ್ನ ಏನಪ್ಪ 40 ಇದೆ ಹೌದಾ ಅವಾಗ ಸರಾಸರಿ ಉತ್ಪನ್ನ 13.33 ಹೆಚ್ಚಾಗುತ್ತಾ ಹೋಗುತ್ತೆ ಇಲ್ಲಿ ಲಕ್ಷ ಕೊಡ್ರಿ ಶ್ರಮದ ಪ್ರಮಾಣ 3/2 ಇದ್ದಾಗ ಒಟ್ಟು ಉತ್ಪನ್ನ 40 ಇದೆ ಸರಾಸರಿ ಉತ್ಪನ್ನ 13.33 ಹೆಚ್ಚಾಗಿದೆ ನಿರಂತರವಾಗಿ ಹೆಚ್ಚಾಗ್ತಾ ಬರ್ತದೆ ಹೆಚ್ಚಾಗುತ್ತಾ ಹೋದಂತೆ ಶ್ರಮದ ಪ್ರಮಾಣ 4/2 ಇದ್ದಾಗ ಏಪರ ಸರಾಸರಿ ಪ್ರಮಾಣ 12.5 ಆಗಿದೆ ಹೌದಾ ಇಲ್ಲಿ ಏನಪ್ಪ ಶ್ರಮದ ಪ್ರಮಾಣ ಹೆಚ್ಚಾಗುತ್ತಾ ಹೋಗಿ ನಂತರ ಏನಪ್ಪ ಇಳಿಯುತ್ತಾ ಸರ್ ಹೌದಾ ಇಲ್ಲಿ ನೋಡಿ ಶ್ರಮದ ಪ್ರಮಾಣ 5/2 ಇದೆ
ಒಟ್ಟು ಉತ್ಪನ್ನ 56 ಇದೆ, ಸರಾಸರಿ ಉತ್ಪನ್ನ 11.2 ಮತ್ತೆ ಇದಕ್ಕೆ ಹೌದಾ. ಇವಾಗ ಶ್ರಮದ ಪ್ರಮಾಣ ಆದಷ್ಟು ಇದೆ, ಒಟ್ಟು ಉತ್ಪನ್ನ 57 ಶ್ರಮದ ಎಂಬರ ಸರಾಸರಿ ಉತ್ಪನ್ನ 9.5 ಎಂಬರ ಇಳಿಕೆಯಾಗುತ್ತಾ ಬಂದಿದೆ ಹೌದಾ. ಅದಕ್ಕೆ ಇಲ್ಲಿ ಏನಪ್ಪ ಉತ್ಪನ್ನದ ಏನಪ್ಪ ಶ್ರಮವು 2-3 ಹೆಚ್ಚಾಗದ, ಒಟ್ಟು ಉತ್ಪನ್ನವು 12 ಇಳಿಕೆ ಆಗಿದೆ. ಹಾಗೆ ಕೂಡ ಏನಪ್ಪ ಮೇಲೆ ವಿವರಿಸಿದಂತೆ ಅಂತರ ಈಗ ಟೋಟಲ್ ಏನಪ್ಪ ಒಟ್ಟು ಉತ್ಪನ್ನದ ದರವು ಏನಪ್ಪ ಸೀಮಾಂತ ಉತ್ಪಾದನೆಯನ್ನು ನಾವು ತೋರಿಸಲಾಗಿದೆ. ಇಲ್ಲಿ ಮೊದಲು ಏನಪ್ಪ ಸೀಮಾಂತ ಉತ್ಪನ್ನವು ಏನಪ್ಪ ಶ್ರಮವು 3 ಘಟಕಗಳವರೆಗೆ ಹೆಚ್ಚಾಗುತ್ತಾ ಹೋಗಿದೆ. ಒಂದು ಮೊದಲ 3 ಘಟಕಗಳವರೆಗೆ ಹೆಚ್ಚಾಗುತ್ತಾ ಹೋಗಿದೆ, ನಂತರ ಏನಪ್ಪ ಇಳಿಕೆಯಾಗುತ್ತಾ ಬಂದಿದೆ. ಏನಪ್ಪ ಇದನ್ನ ಈ ಇಳಿಕೆಯಾಗುವುದನ್ನು ನಾವೇನಪ್ಪ ಅಂದ್ರೆ ಹೌದಾ, ಈ ಇಳಿಕೆಯಾಗುವುದನ್ನೇ ನಾವೇನಪ್ಪ ಇಲ್ಲಿ ಇಳಿಕೆಯಾಗುವ ಪ್ರವೃತ್ತಿಗೆ ಅಂದ್ರೆ ಮೊದಲ 3 ಶ್ರಮಕ್ಕೆ ಏನಪ್ಪ ಹೆಚ್ಚಾಗುತ್ತಾ ಬಂದಿದೆ, ತರುವಾಯ ಇಳಿಕೆಯಾಗಿದೆ. ಈ ಇಳಿಕೆಯಾಗುವ ಪ್ರಕ್ರಿಯೆಯನ್ನು ನಾವೇನಪ್ಪ ಅಂತಾರ ಇಳಿಮುಖ ಬದಲಾಗುವ ಪರಿಣಾಮ ನಿಯಮ ಅಂತೇಳಿ ಕರಿತೀವಿ ಹೌದಾ. ಅದಕ್ಕೆ ಇಳಿಮುಖ ಬದಲಾಗುವ ಪರಿಣಾಮ ನಿಯಮ ಎಂದ್ರೆ ಏನು ಕೂಡ ನೀವು ಬರಿಬೇಕಾಗತ್ತೆ. ಇಲ್ಲಿ ನಾವು ಇಳಿಮುಖ ಸೀಮಾಂತ ಉತ್ಪನ್ನ ನಿಯಮ ಮತ್ತು ಬದಲಾಗುವ ಪರಿಣಾಮಗಳ ನಿಯಮ ಒಂದು ಎಂಬರ ಟಾಪಿಕ್ನಲ್ಲಿ ಇಲ್ಲಿ ಪರ ಈ ಒಂದು ಗ್ರಾಫ್ ಅನ್ನು ಮೊದಲೇದಾಗಿ ಬಿಡಿಸೋಣ. ಇಲ್ಲಿ ಮೊದಲೇದಾಗಿ ಏನಪ್ಪ ಟೋಟಲ್ ಪ್ರಾಡಕ್ಟನ್ನು ನಾವು ಗ್ರಾಫ್ ಮೂಲಕ ಏನಪ್ಪ ರಚನೆ ಮಾಡೋಣ. ಟೋಟಲ್ ಪ್ರಾಡಕ್ಟ್ ಏನಪ್ಪ ಲೇಬರ್ ಪ್ರಮಾಣ 0 ಇದೆ, ಇಲ್ಲಿ ಬರ ಲೇಬರ್ ಪ್ರಮಾಣ OX ಆಕ್ಸಿಸ್ ಏನಪ್ಪ ಇದು ಲೇಬರ್ ಪ್ರಮಾಣವನ್ನು ಸೂಚಿಸ್ತದೆ, OX ಆಕ್ಸಿಸ್ ಏನಪ್ಪ ಶ್ರಮದ ಪ್ರಮಾಣ ಸೂಚಿಸಿದರೆ, OY ಆಕ್ಸಿಸ್ ಏನಪ್ಪ ಅಂತಾರೆ ಇಲ್ಲಿ ಏನಪ್ಪ ಉತ್ಪನ್ನದ ಪ್ರಮಾಣವನ್ನು ನಾವು ಏನಪ್ಪ ಸೂಚಿಸ್ತದೆ. ಅದಕ್ಕೆ ಶ್ರಮವು ಎಕ್ಸ್ ಅಕ್ಷದ ಮೇಲೆ ಏನಪ್ಪ ಉತ್ಪನ್ನವನ್ನು ತೋರಿಸಿದರೆ ಶ್ರಮವು ಏನಪ್ಪ ಎಕ್ಸ್ ಅಕ್ಷದ ಮೇಲೆ ಇಲ್ಲಿ ಶ್ರಮ ಏನಪ್ಪ ಎಕ್ಸ್ ಅಕ್ಷದ ಮೇಲೆ ಏನಪ್ಪ ಗುರುತಿಸಲಾಗಿದೆ, ಉತ್ಪನ್ನವನ್ನು ವೈ ಅಕ್ಷದ ಮೇಲೆ ನಾವು ಏನಪ್ಪ ಗುರುತಿಸಿದ್ದೀವಿ. ಇಲ್ಲಿ ನೋಡ್ರಿ ಒಟ್ಟು ಉತ್ಪನ್ನ 0 ಇದ್ದಾಗ ಏನಪ್ಪ ಲೇಬರ್ ಶ್ರಮದ ಪ್ರಮಾಣ 0 ಇದ್ದಾಗ ಒಟ್ಟು ಉತ್ಪನ್ನ ಕೂಡ ಏನಪ್ಪ 0 ಇದೆ ಹೌದಾ. ಶ್ರಮದ ಪ್ರಮಾಣ 1/2 ಶ್ರಮದ ಪ್ರಮಾಣ 1/2 ಹೌದಾ, ಈ ಶ್ರಮದ ಪ್ರಮಾಣ 1/2 ಆದಾಗ ಒಟ್ಟು ಉತ್ಪನ್ನ ಏನಪ್ಪ 10/2 ಆಗಿದೆ ಹೌದಾ. ಶ್ರಮದ ಪ್ರಮಾಣ 2/2 ಆದಾಗ ಒಟ್ಟು ಉತ್ಪನ್ನ 24/2 ಆಗಿದೆ, ಶ್ರಮದ ಪ್ರಮಾಣ 2/2 ಆದಾಗ ಒಟ್ಟು ಉತ್ಪನ್ನ 24/2 ಆಗಿದೆ ಹೌದಾ. ಹಾಗೆ ಕೂಡ ಶ್ರಮದ ಪ್ರಮಾಣ 3/2 ಆದಾಗ ಒಟ್ಟು ಉತ್ಪನ್ನ 40, ಶ್ರಮದ ಪ್ರಮಾಣ 3/2 ಆದಾಗ ಒಟ್ಟು ಉತ್ಪನ್ನ ಏನಪ್ಪ 40 ಒಂದು ಮೌಲ್ಯ ಬಂದಿದೆ ಹೌದಾ. ಶ್ರಮದ ಪ್ರಮಾಣ 4/2 ಆದಾಗ ಏನಪ್ಪ ಅಂದ್ರೆ ಶ್ರಮದ ಪ್ರಮಾಣ 4/2 ಆದಾಗ ಒಟ್ಟು ಉತ್ಪನ್ನ 50, ಶ್ರಮದ ಪ್ರಮಾಣ 4/2 ಆದಾಗ ಒಟ್ಟು ಉತ್ಪನ್ನ ಏನಪ್ಪ ಅಂದ್ರೆ 50 ಬಂದಿದೆ. ಹಾಗೆ ಕೂಡ ಶ್ರಮದ ಪ್ರಮಾಣ 5/2 ಆದಾಗ ಒಟ್ಟು ಉತ್ಪನ್ನ 56, ಶ್ರಮದ ಪ್ರಮಾಣ 5/2 ಆದಾಗ ಏನಪ್ಪ 56 ಏನಪ್ಪ ಆಗಿದೆ. ಹಾಗೆ ಕೂಡ ಶ್ರಮದ ಪ್ರಮಾಣ 6/2 ಆದಾಗ ಒಟ್ಟು ಉತ್ಪನ್ನ 57/2 ಆಗಿದೆ, ಒಟ್ಟು ಉತ್ಪನ್ನ ಏನಪ್ಪ 6ಕ್ಕೆ 57/2 ಆಗಿದೆ. ಸ್ವಲ್ಪ ಏನಪ್ಪ ಡೌಟ್ ಆಗಿದೆ, ಈ ಊರುಗಳನ್ನ ನೀವು ದತ್ತಾಂಶಗಳನ್ನ ಗುರುತಿಸ್ತಾ ಹೋದಂತೆ ಈ ತರ ಒಂದು ಮೌಲ್ಯ ಬರುತ್ತೆ. ನಾವಿದನ್ನ ಏನಪ್ಪ ಟೋಟಲ್ ಪ್ರಾಡಕ್ಟ್ ಈ ಒಂದು ರೇಖೆ ಏನಪ್ಪ ಟೋಟಲ್ ಪ್ರಾಡಕ್ಟ್ ಅನ್ನು ಸೂಚಿಸ್ತದೆ. ಇನ್ನು ನೆಕ್ಸ್ಟ್ ಏನಪ್ಪ ಮಾರ್ಜಿನಲ್ ಪ್ರಾಡಕ್ಟ್, ಇಲ್ಲಿ ನೋಡಿ ಮಾರ್ಜಿನಲ್ ಪ್ರಾಡಕ್ಟ್ ಶ್ರಮದ ಪ್ರಮಾಣ 0 ಇದ್ದಾಗ ಮಾರ್ಜಿನಲ್ ಪ್ರಾಡಕ್ಟ್ ಡ್ಯಾಶ್ ಹೌದಾ, ಶ್ರಮದ ಪ್ರಮಾಣ 1/2 ಇದ್ದಾಗ ಮಾರ್ಜಿನಲ್ ಪ್ರಾಡಕ್ಟ್ ಎಷ್ಟಿದೆ 10/2 ಇದೆ, ಶ್ರಮದ ಪ್ರಮಾಣ 1/2 ಇದ್ದಾಗ ಮಾರ್ಜಿನಲ್ ಪ್ರಾಡಕ್ಟ್ ಏನಪ್ಪ 10/2 ಇದೆ. ಇಲ್ಲೇ ಕೂಡ ಅಧಿಕೃತವಾಗಿದೆ ಶ್ರಮದ ಪ್ರಮಾಣ 2/2 ಇದ್ದಾಗ ಮಾರ್ಜಿನಲ್ ಪ್ರಾಡಕ್ಟ್ 14/4 ಆಗಿದೆ ಹೌದಾ, ಶ್ರಮದ ಪ್ರಮಾಣ ಏನಪ್ಪ 14/4 ಆಗಿದೆ. ಹಾಗೆ ಕೂಡ ಶ್ರಮದ ಪ್ರಮಾಣ 3/2 ಇದ್ದಾಗ ಏನಪ್ಪ ಸೀಮಾಂತ ಉತ್ಪನ್ನ 14/4 ಆಗಿದೆ, ಶ್ರಮದ ಪ್ರಮಾಣ 3/2 ಇದ್ದಾಗ ಇದು ಕೂಡ ಏನಪ್ಪ 14/4 ಆಗಿದೆ. ಹಾಗೆ ಕೂಡ ಶ್ರಮದ ಪ್ರಮಾಣ 4/2 ಇದ್ದಾಗ ಸೀಮಾಂತ ಉತ್ಪನ್ನ 10/4 ಆಗಿದೆ, ಶ್ರಮದ ಪ್ರಮಾಣ 4/2 ಇದ್ದಾಗ ಸೀಮಾಂತ ಉತ್ಪನ್ನ 10/4 ಆಗಿದೆ. ಹಾಗೆ ಕೂಡ ಶ್ರಮದ ಪ್ರಮಾಣ 5/2 ಇದ್ದಾಗ ಸೀಮಾಂತ ಉತ್ಪನ್ನ 6/4 ಆಗಿದೆ. ಹಾಗೆ ಕೂಡ ಶ್ರಮದ ಪ್ರಮಾಣ 6 ಇದ್ದಾಗ ಉತ್ಪನ್ನ ಏನಪ್ಪ ಸೀಮಾಂತ ಉತ್ಪನ್ನ ಏನಪ್ಪ 1/2 ಇದೆ. ಈ ಗುಣಗಳನ್ನ ಈ ರೇಖೆಯನ್ನ ಗುರುತಿಸ್ತಾ ಹೋದಂತೆ ನಾವು ಈ ರೀತಿ ಒಂದು ರೇಖಾಚಿತ್ರ ಬರುತ್ತೆ. ಇದನ್ನು ನಾವೇನಪ್ಪ ಎವರೇಜ್ ಪ್ರಾಡಕ್ಟ್ ಅಂತೇವೆ ಹೌದಾ, ಇದನ್ನು ನಾವೇನಪ್ಪ ಎವರೇಜ್ ಪ್ರಾಡಕ್ಟ್ ಅನ್ನೋಣ. ಹೌದೇ ಕೂಡ ಇನ್ನು ಎವರೇಜ್ ಏನು ಮಾರ್ಜಿನಲ್ ಪ್ರಾಡಕ್ಟ್ ಅದು, ಸಾರಿ
ಇದು ಒಂಥರ ಮಾರ್ಜಿನಲ್ ಪ್ರಾಡಕ್ಟ್. ಇದು ಎವರೇಜ್ ಪ್ರಾಡಕ್ಟ್ ಒಂದು ರೇಖಾ ನಕ್ಷೆಯನ್ನು ನಾವು ಯಾವ ರೀತಿ ಬರುತ್ತಾನ ನೋಡೋಣ. ಜೀರೋ ಡ್ಯಾಶ್ ಏಪನ್ ಜೀರೋ ಇದೆ. ಶ್ರಮದ ಪ್ರಮಾಣ ಒಂದರಷ್ಟು ಇದ್ದಾಗ ಒಟ್ಟು ವ್ಯಾಪಾರ ಸರಾಸರಿ ಉತ್ಪನ್ನ ಹತ್ತರಷ್ಟು ಇದೆ. ಹೌದಾ? ಇದು ಕೂಡ ಇಲ್ಲೇ ಕೇಂದ್ರೀಕೃತವಾಗಿದೆ. ಶ್ರಮದ ಪ್ರಮಾಣ ಎರಡರಷ್ಟು ಇದ್ದಾಗ ಹನ್ನೆರಡರಷ್ಟು ಹೆಚ್ಚಾಗಿದೆ. ಶ್ರಮದ ಪ್ರಮಾಣ ಎರಡರಷ್ಟು ಇದ್ದಾಗ ಇದು ಕೂಡ ಏನಪ್ಪ ಹನ್ನೆರಡರಷ್ಟು ಹೆಚ್ಚಾಗಿದೆ. ಹಾಗೆ ಕೂಡ ಶ್ರಮದ ಪ್ರಮಾಣ ಮೂರರಷ್ಟು ಇದ್ದಾಗ ಹದಿಮೂರು ಪಾಯಿಂಟ್ ಮೂವತ್ಮೂರು ಆಗಿದೆ. ಹೌದಾ? ಶ್ರಮದ ಪ್ರಮಾಣ ಮೂರರಷ್ಟು ಇದ್ದಾಗ ಹದಿಮೂರು ಪಾಯಿಂಟ್ ಮೂವತ್ಮೂರು ಆಗಿದೆ. ಹಾಗೆ ಕೂಡ ಶ್ರಮದ ಪ್ರಮಾಣ ನಾಲ್ಕರಷ್ಟು ಆದಾಗ ಹನ್ನೆರಡು ಪಾಯಿಂಟ್ ಐದಾಗಿದೆ. ಹನ್ನೆರಡು ಪಾಯಿಂಟ್ ಐದಾಗಿದೆ. ಹಾಗೆ ಕೂಡ ಶ್ರಮದ ಪ್ರಮಾಣ ಐದರಷ್ಟು ಇದ್ದಾಗ ಹನ್ನೊಂದು ಪಾಯಿಂಟ್ ಎರಡಕ್ಕೆ ಮತ್ತೆ ಇಳಿಕೆಯಾಗಿದೆ. ಐದಕ್ಕೆ ಬಂದಾಗ ಹನ್ನೊಂದು ಪಾಯಿಂಟ್ ಎರಡು ಮತ್ತೆ ಇಳಿಕೆಯಾಗಿದೆ. ಹಾಗೆ ಕೂಡ ಶ್ರಮದ ಪ್ರಮಾಣ ಆರರಷ್ಟು ಆದಾಗ ಒಂಬತ್ತು ಪಾಯಿಂಟ್ ಐದರಷ್ಟು ಎಂಬ ಇಳಿಕೆಯಾಗಿದೆ. ಒಂಬತ್ತು ಪಾಯಿಂಟ್ ಐದರಷ್ಟು ಇಳಿಕೆಯಾಗಿದೆ. ಇದು ಮಾರ್ಜಿನಲ್ ಪ್ರಾಡಕ್ಟ್ ಸೂಚಿಸ್ತದೆ. ಇದು ಎವರೇಜ್ ಪ್ರಾಡಕ್ಟ್. ಹೌದಾ? ಈ ರೀತಿ ಏನಪ್ಪ ನಮಗೆ ಒಂದು ರೇಖಾ ನಕ್ಷೆ ಏನಪ್ಪ ನಮ್ಗೆ ದೊರೆಯುತ್ತದೆ. ಹೌದಾ? ಅದಕ್ಕೆ ಇಲ್ಲಿ ಈ ಒಂದು ಒಟ್ಟು ಉತ್ಪನ್ನ ಪ್ರಮಾಣ ಹೇಗಿದ್ದಾಗ ಸೀಮಾ ಸರಾಸರಿ ಉತ್ಪನ್ನದ ಪ್ರಮಾಣ ಈ ಒಂದು ರೇಖಾ ನಕ್ಷೆ ತಿಳಿಸುತ್ತಾ ಸೀಮಾಂತ ಉತ್ಪನ್ನದ ಪ್ರಮಾಣ ಏನಪ್ಪ ಮಾರ್ಜಿನಲ್ ಪ್ರಾಡಕ್ಟ್ ಈ ರೀತಿ ಏನಪ್ಪ ನಾವು ಎಷ್ಟು ಹೆಚ್ಚಾಗುತ್ತಿದೆ ಅಂದರೆ ಈ ಒಂದು ಕೋಷ್ಟಕದಿಂದ ನಾವು ಅಥವಾ ಈ ಒಂದು ರೇಖಾ ನಕ್ಷೆಯಿಂದ ತಿಳಿದುಕೊಳ್ಳುವುದೇನೆಂದರೆ ಇಲ್ಲಿ ಅಂದರೆ ಶ್ರಮದ ಪ್ರಮಾಣ ಎರಡರಿಂದ ಮೂರಕ್ಕೆ ಹೆಚ್ಚಾಗುತ್ತಾ ಹೋದಂತೆ ಒಟ್ಟು ಉತ್ಪನ್ನವು ಹನ್ನೆರಡರಷ್ಟು ಹೆಚ್ಚಾಗಿದೆ. ಒಟ್ಟು ಉತ್ಪನ್ನವು ಹನ್ನೆರಡರಷ್ಟು ಹೆಚ್ಚಾಗಿದೆ. ಹಾಗೆ ಕೂಡ ವಿವರಿಸಿದಂತೆ ಒಟ್ಟು ಉತ್ಪನ್ನವು ಹೆಚ್ಚಳದ ದರವನ್ನು ಏಪರ ಒಟ್ಟು ಸೀಮಾಂತದಿಂದ ಏಪರ ತೋರಿಸಲಾಗಿದೆ. ಇಲ್ಲಿ ಮೊದಲು ಸೀಮಾಂತ ಉತ್ಪನ್ನವು ಏಪರ ಮೂರು ಘಟಕಗಳಲ್ಲಿ ಏಪರ ಹೆಚ್ಚಾಗಿದೆ. ನಂತರ ಏಪರ ಇಳಿಕೆಯಾಗಿದೆ. ಹೌದಾ? ಹಾಗೆ ಕೂಡ ಈ ಇಳಿಕೆಯಾಗುವ ಪ್ರಕ್ರಿಯೆಯೇ ಹೌದಾ ತದನಂತರ ಇಳಿಕೆಯಾಗುತ್ತಾ ಬಂದಿದೆ. ಈ ರೀತಿಯಾಗಿ ಏನಪ್ಪ ಸೀಮಾಂತ ಉತ್ಪನ್ನ ಮೊದಲು ಹೆಚ್ಚಾಗಿ ನಂತರ ಇಳಿಕೆಯಾಗುವ ಪ್ರವೃತ್ತಿಗೆ ಇಳಿಮುಖ ಬದಲಾಗುವ ಪರಿಣಾಮ ನಿಯಮ ಅಂತ ಹೇಳ್ತೀವಿ. ಇಳಿಮುಖ ಬದಲಾಗುವ ಪರಿಣಾಮ ನಿಯಮ ಅಂತ ಹೇಳಿ ಕರಿತೀವಿ. ದ ಲಾ ಆಫ್ ಡಿಮೆನ್ಸಿಂಗ್ ಮಾರ್ಜಿನಲ್ ಪ್ರಾಡಕ್ಟ್ ಆ್ಯಂಡ್ ವೇರಿಯಬಲ್ ಪ್ರಾಪರ್ಟೇಷನ್. ಹೌದಾ? ಅದಕ್ಕೆ ಈ ಇಳಿಕೆ ಅಂತರ ಇಳಿಕೆಯಾಗುವ ಪ್ರವೃತ್ತಿಗೆ ಇಳಿಮುಖ ಬದಲಾಗುವ ಪರಿಣಾಮ ನಿಯಮ ಅಥವಾ ಇಳಿಮುಖ ಸೀಮಾಂತ ಉತ್ಪನ್ನ ಎಂದು ನಾವು ಏನಪ್ಪ ನಿಯಮವೆಂದು ಕೂಡ ಕರಿತೀವಿ. ಹೌದಾ? ಅಂದ್ರೆ ಇದ್ದಂಗೆ ಮೂರರಷ್ಟು ಬಂದಾಗ ಏರಿಕೆಯಾಗ್ತಾ ಬಂದಿದೆ, ತರುವಾಯ ಇಳಿಕೆಯಾಗುತ್ತಾ ಬಂದಿದೆ. ಈ ಇಳಿಕೆಯಾಗುವ ಪ್ರವೃತ್ತಿ ಏನೇ ನಾವು ಏನಪ್ಪ ಇಳಿಮುಖ ಬದಲಾಗುವ ಪರಿಣಾಮ ನಿಯಮ ಅಂತೇಳಿ ಕರಿತೀವಿ. ಇನ್ನು ಇಲ್ಲಿ ಒಟ್ಟಾರೆ ಏನು ಪಾತ್ರ ಈ ಒಂದು ರೇಖಾ ನಕ್ಷೆಯಿಂದ ಮತ್ತು ಈ ಕೋಷ್ಟಕದಿಂದ ನಮಗೆ ತಿಳಿದು ಬರುವುದಂದರೆ ಒಂದು ಆಧಾರದ ಸೀಮಾಂತ ಉತ್ಪನ್ನವು ಏನು ಪಾತ್ರ ಅದರ ಉದ್ಯೋಗದ ಮಟ್ಟದೊಂದಿಗೆ ಆರಂಭದಲ್ಲಿ ಹೆಚ್ಚಾಗುತ್ತದೆ. ಅದರ ಉದ್ಯೋಗ ಮಟ್ಟದಲ್ಲಿ ಏನಪ್ಪ ಆರಂಭದಲ್ಲಿ ಹೆಚ್ಚಾಗುತ್ತದೆ. ಆದರೆ ನಿರ್ದಿಷ್ಟ ಉದ್ಯೋಗದ ಮಟ್ಟವನ್ನು ತಲುಪಿದ ನಂತರ ಅದು ಇಳಿಯಲು ಪ್ರಾರಂಭಿಸುತ್ತದೆ ಎನ್ನುವುದನ್ನು ನಾವೇನಪ್ಪ ಈ ಕೋಷ್ಟಕ ಮತ್ತು ಈ ರೇಖಾ ನಕ್ಷೆಯಿಂದ ನಾವು ತಿಳಿದುಕೊಳ್ಬೋದು. ಹೌದಾ? ಇನ್ನು ಇದು ಏಕೆ ಸಂಭವಿಸುತ್ತದೆ ಎಂಬ ಸಮಸ್ಯೆ ಏನಪ್ಪ ಇಲ್ಲಿ ಉದ್ಭವ ಆಗುತ್ತೆ. ಅದನ್ನು ಅರ್ಥೈಸಿಕೊಳ್ಳಲು ನಾವು ಮೊದಲು ಉತ್ಪಾದನೆಗಳ ಪರಿಣಾಮದ ಪರಿಭಾವನೆಯನ್ನು ವ್ಯಾಖ್ಯಾನಿಸಬೇಕಾಗಿದೆ. ಹೌದಾ? ಅದಕ್ಕೆ ಈ ಉತ್ಪನ್ನವನ್ನು ಉತ್ಪಾದಿಸಲು ಎರಡು ಆಧಾರಗಳನ್ನು ಸಂಯೋಜಿಸಿದ ಅನುಪಾತಗಳ ನಾವು ಉತ್ಪಾದನಾಂಗಗಳ ಪರಿಣಾಮಗಳನ್ನು ಪರಿಣಮಿಸ್ತವೆ. ಅಂದರೆ ಈ ಉತ್ಪಾದನಾಂಗಗಳು ಯಾವುದೋ ಅದರ ಮೇಲೆ ಪರಿಭಾವ ಬೀರುತ್ತವೆ. ಒಟ್ಟಾರೆಯಾಗಿ ನಾವು ಒಂದು ಉತ್ಪಾದನಾಂಗವನ್ನು ಸ್ಥಿರವಾಗಿಟ್ಟುಕೊಂಡು ಮತ್ತೊಂದನ್ನು ಹೆಚ್ಚಿಸುತ್ತಾ ಹೋದಂತೆ ಉತ್ಪಾದನಾಂಗಗಳ ಪರಿಣಾಮಗಳು ಬದಲಾಗುತ್ತವೆ. ಹೌದಾ? ನಾವು ಏನಪ್ಪ ಈ ನಾಲ್ಕು ಉತ್ಪಾದನಾಂಗವನ್ನು ನಾವು ದೊಡ್ಡ ಕೋಷ್ಟಕ ನೋಡಿದ್ದೀವಿ ಈಗಾಗಲೇ 1.3.1 ಆ ಕೋಷ್ಟಕದಲ್ಲಿ ಏನಪ್ಪ ನಾಲ್ಕು ಬಂಡವಾಳ ಇರತಕ್ಕಂಥ ಒಂದು ಸ್ಥಿರಾಂಕನವನ್ನು ಪಡೆದುಕೊಂಡಿದ್ದೀವಿ. ಅದಕ್ಕೆ ನಾವು ಒಂದು ಉತ್ಪಾದನಾಂಗವನ್ನು ಸ್ಥಿರವಾಗಿಟ್ಟುಕೊಂಡು ಮತ್ತೊಂದನ್ನು ಹೆಚ್ಚಿಸುತ್ತಾ ಹೋದಂತೆ ಉತ್ಪಾದನಾಂಗಗಳ ಪರಿಣಾಮ ಬದಲಾಗುತ್ತದೆ. ಹೌದಾ? ಈಗ ಆರಂಭದಲ್ಲಿ ಬದಲಾಗುವ ಆದಾನದ ಪ್ರಮಾಣವನ್ನು ಹೆಚ್ಚಿಸಿದಂತೆಲ್ಲ ಉತ್ಪಾದನಾಂಗಗಳ ಪರಿಣಾಮಗಳು ಉತ್ಪಾದನೆಗೆ ಹೆಚ್ಚು ಹೆಚ್ಚು ಸೂಕ್ತವಾಗುತ್ತಾ ಹೋಗುತ್ತವೆ. ನಂತರ ಮತ್ತು ಸೀಮಾಂತ ಉತ್ಪನ್ನವು ಕೂಡ ಹೆಚ್ಚಾಗುತ್ತೆ. ಇಲ್ಲಿ ನೋಡಿ ಆರಂಭದಲ್ಲಿ ಸೀಮಾಂತ ಉತ್ಪನ್ನವು ಹೆಚ್ಚಾಗುತ್ತಾ ಹೋಗಿದೆ. ಸರಾಸರಿ ಉತ್ಪನ್ನವು ಆರಂಭದಲ್ಲಿ ಹೆಚ್ಚಾಗುತ್ತಾ ಹೋಗಿದೆ. ಅದಕ್ಕೆ
ಇಲ್ಲಿ ಹೆಚ್ಚು ಸೂಕ್ತವಾಗಿ ವ್ಯಾಪಾರ ಹೆಚ್ಚು ಹೆಚ್ಚು ಸೂಕ್ತವಾಗುತ್ತಾ ಹೋಗುತ್ತವೆ ಮತ್ತು ಸೀಮಾಂತ ಉತ್ಪನ್ನವು ಕೂಡ ಹೆಚ್ಚಾಗ್ತಾ ಹೋಗಿದೆ. ಆದರೆ ಒಂದು ನಿರ್ದಿಷ್ಟ ಉದ್ಯೋಗದ ಮಟ್ಟದ ನಂತರ ಉತ್ಪಾದನಾ ಪ್ರಕ್ರಿಯೆಯು ಒಂದು ನಿರ್ದಿಷ್ಟ ಮಟ್ಟದ ಉತ್ಪಾದನಾ ಪ್ರಕ್ರಿಯೆ ಏನಾಗುತ್ತೆ ಇಲ್ಲಿ ಬದಲಾಗುವ ಆಧಾರಗಳಿಂದ ತುಂಬಿ ಹೋಗುತ್ತದೆ. ಅಂದರೆ ಬದಲಾಗುವ ಆಧಾರಗಳಿಂದ ವ್ಯಾಪಾರ ಅದು ತುಂಬಿ ಹೋಗುತ್ತದೆ. ಇದನ್ನೇ ನಾವು ವ್ಯಾಪಾರ ಬದಲಾಗುವ ಆಧಾರಗಳ ಸಾಂದ್ರತೆಯು ಕೂಡ ಅತಿಯಾಗುತ್ತದೆ ಅಂತ ವ್ಯಾಪಾರ ನಾವು ತಿಳ್ಕೋಬಹುದು. ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ನಾಲ್ಕು ಹೆಕ್ಟೇರ್ ಭೂ ಪ್ರದೇಶದಲ್ಲಿ ಅಥವಾ ಒಂದು ಜಮೀನಿನಲ್ಲಿ ಹೊಂದಿರತಕ್ಕಂಥ ಒಂದು ನಾಲ್ಕು ಹೆಕ್ಟೇರ್ ಜಮೀನನ್ನು ಹೊಂದಿರತಕ್ಕಂಥ ಒಬ್ಬ ರೈತ ತಾನು ಬಯಸಿದಷ್ಟು ಶ್ರಮವನ್ನು ಬಳಸಿಕೊಂಡು ತಾನು ಎಷ್ಟು ಶ್ರಮವನ್ನು ಬಳಸ್ತಾನೆ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರನ್ನು ಬಳಸ್ಕೊಂಡಿರ್ತಾನೆ. ಆ ಶ್ರಮ ಉತ್ಪಾದಿಸುವ ಉತ್ಪನ್ನವನ್ನು ನಾವು ಈಗಾಗಲೇ ನೋಡಿದ್ದೀವಿ. ಅದಕ್ಕೆ ಒಂದು ಕೋಷ್ಟಕದಲ್ಲಿ ವಿವರಿಸುತ್ತೇನೆ. ಆ ಕೋಷ್ಟಕದಲ್ಲೇ ಒಂದು ಸ್ವಲ್ಪ ಯಾವುದಾದ್ರು ಒಂದು ಉದಾಹರಣೆ ಕಂಬ ಸಾಲಗಳ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಒಂದು ವೇಳೆ ಅವನು ಒಬ್ಬ ಶ್ರಮಿಕನು ಬಳಸಿಕೊಂಡ ಆ ಕುಟುಂಬದ ಸದಸ್ಯರು ಹೊರತುಪಡಿಸಿ ಒಬ್ಬ ಸದಸ್ಯನನ್ನು ಅಥವಾ ತಾನೇ ಏನಪ್ಪ ಒಬ್ಬ ಶ್ರಮಿಕನನ್ನು ಬಳಸಿಕೊಂಡರೆ ಅವನೊಬ್ಬನೇ ವ್ಯವಸಾಯ ಮಾಡಲು ಭೂಮಿಯೇ ಅತ್ಯಧಿಕವಾಗುತ್ತದೆ. ಆ ಒಬ್ಬನೇ ಅಂದರೆ ಕುಟುಂಬ ಸದಸ್ಯರನ್ನು ಬಳಕೆ ಮಾಡಬೇಕು. ಆ ಒಬ್ಬನೇ ಮಾಡಿದರೆ ಅವನ ವ್ಯಾಪಾರ ಶ್ರಮದ ಪ್ರಮಾಣ ಅತ್ಯಧಿಕವಾಗುತ್ತದೆ. ಅವನು ಶ್ರಮಿಕರ ಸಂಖ್ಯೆಯನ್ನು ಹೆಚ್ಚಿಸಿದಂತೆ ಭೂಮಿಯ ಪ್ರತಿ ಘಟಕಕ್ಕೆ ಶ್ರಮದ ಪ್ರಮಾಣ ಹೆಚ್ಚುತ್ತದೆ. ಅವ ಎಷ್ಟು ಜನ ಕೆಲಸಗಾರನ ಇಟ್ಕೋತಾನೋ ಅವಾಗ ಏನಪ್ಪ ಪ್ರತಿ ಘಟಕಕ್ಕೆ ಏನಪ್ಪ ಶ್ರಮದ ಪ್ರಮಾಣ ಹಂಚಿಕೆ ಆಗುತ್ತೆ. ಆದರೆ ಒಬ್ಬನೇ ಅದರಪ್ಪ ಬಾರ್ ಆಗುತ್ತೆ, ಏನು ಶ್ರಮ ಪ್ರಮಾಣ ಅಧಿಕವಾಗುತ್ತದೆ. ಅದಕ್ಕೆ ಮತ್ತು ಪ್ರತಿಯೊಬ್ಬ ಶ್ರಮಿಕನ ಒಟ್ಟು ಉತ್ಪನ್ನಕ್ಕೆ ಪರಿಮಾಣಾತ್ಮಕ ಹೆಚ್ಚು ಹೆಚ್ಚು ಸೇರಿಸುತ್ತಾ ಹೋಗುತ್ತಾನೆ. ತನ್ನದೇ ಆದ ಒಂದು ಶ್ರಮವನ್ನು ಏನಪ್ಪ ಇನ್ನೊಬ್ಬ ಕೆಲಸಗಾರ ತನ್ನದೇ ಆದ ಒಂದು ಶ್ರಮವನ್ನು ಹೆಚ್ಚಾಗ್ತಾ ಏನಪ್ಪ ಹೋಗ್ತಾನೆ. ಈ ಹಂತದಲ್ಲಿ ಏನಪ್ಪ ಶ್ರೀಮಂತ ಉತ್ಪನ್ನ ಹೆಚ್ಚಾಗುತ್ತದೆ. ಆದರೆ ನಾಲ್ಕನೇ ಶ್ರಮಿಕನನ್ನು ಬಳಸಿಕೊಂಡಾಗ ಭೂಮಿ ಶ್ರಮಿಕರಿಂದ ದಟ್ಟಗೊಳ್ಳುತ್ತದೆ. ಭೂಮಿ ಏಪರ ನಾಲ್ಕನೇ ಮೂರು ಜನ ಕೆಲಸ ಮಾಡುವ ಒಂದು ಜಮೀನಿದೆ ಸಾಕು ನಾಲ್ಕು ಹೆಕ್ಟೇರ್ ಪ್ರದೇಶದಲ್ಲಿ. ಇನ್ನೊಂದು ಇನ್ನೂ ಐದನೇದವ ನಾಲ್ಕನೇದವ ಆರನೇದವ ಬಂದ್ರೆ ಅಲ್ಲಿ ಕೆಲಸ ಮಾಡಲು ಅಷ್ಟು ಏಪರ ಅಲ್ಲಿ ಉತ್ಪನ್ನ ಅಥವಾ ಕೆಲಸ ಮಾಡಲು ಶ್ರಮ ಇಲ್ಲ ಅವಶ್ಯ ಇಲ್ಲ ಅನ್ನೋದನ್ನು ಅನ್ನಿಸ್ತೀವಿ. ಅದನ್ನು ನಾವು ಸೀಮಾಂತ ಉತ್ಪನ್ನ ಹೌದಾ ಹೆಚ್ಚುವರಿ ಅಂತ ಹೇಳ್ತೀವಿ. ಶ್ರಮಿಕರಿಂದ ದಟ್ಟಣೆಗೊಳ್ಳುತ್ತದೆ. ಈಗ ಪ್ರತಿಯೊಬ್ಬ ಕಾರ್ಮಿಕರ ದಕ್ಷತೆಯಿಂದ ದುಡಿಯಲು ಭೂಮಿಯ ಸಾಕಷ್ಟು ಇರುವುದಿಲ್ಲ. ಆದ್ದರಿಂದ ಈಗ ಪ್ರತಿಯೊಬ್ಬ ಹೆಚ್ಚುವರಿ ಶ್ರಮಿಕನಿಂದ ಏನಪ್ಪ ಸೇರ್ಪಡೆಯಾಗುವ ಉತ್ಪನ್ನವು ಪರಿಮಾಣಾತ್ಮಕ ಕಡಿಮೆಯಾಗುತ್ತದೆ. ಜನ ಹೇಗೆ ಹೆಚ್ಚಾಗ್ತಾ ಹೋಗುತ್ತವರು ನಾಲ್ಕು ಹೆಕ್ಟೇರ್ ಪ್ರದೇಶದಲ್ಲಿ ಒಬ್ಬನಿಗೆ ಶ್ರಮ ಹೆಚ್ಚಾಗುತ್ತಾ ಹೋಗುತ್ತಾ ಇನ್ನೊಬ್ಬರು ಸೇರಿಸ್ಕೊಂಡ್ರೆ ಸ್ವಲ್ಪ ಕಡಿಮೆ ಭಾರ ಕಡಿಮೆ ಆಗುತ್ತೆ. ಮೂರನೇದವ್ರು ಬಂದರೆ ಮತ್ತಷ್ಟು ಸ್ವಲ್ಪ ಭಾರ ಕಡಿಮೆ ಆಗುತ್ತೆ. ನಾಲ್ಕನೇದವ್ರು ಬಂದರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಆಗುತ್ತೆ. ಹೀಗೆ ಹೆಚ್ಚಾಗುತ್ತಾ ಶ್ರಮ ಹೆಚ್ಚಾಗುತ್ತಾ ಹೋದಂತೆ ಏನ್ಪತ್ತಾರ ನಾವು ಅಲ್ಲಿ ಹೆಚ್ಚುವರಿ ಶ್ರಮಿಕನಿಂದ ಸೇರ್ಪಡೆಯಾಗುವ ಉತ್ಪನ್ನ ಪರಿಮಾಣಾತ್ಮಕವಾಗಿ ಕಡಿಮೆಯಾಗುತ್ತದೆ. ಅವನಿಂದ ಏನಪ್ಪ ಉತ್ಪನ್ನ ನಮಗೆ ಕಡಿಮೆ ಬರುತ್ತೆ. ಯಾಕಂದರೆ ಶ್ರಮದ ಪ್ರತಿಫಲ ಏನು ಕೊಡಬೇಕು ಕೂಲಿ ಕೊಡಬೇಕಾಗತ್ತೆ. ನಮಗೆ ಬರ್ತಕ್ಕಂಥ ಒಂದು ಟೋಟಲ್ ಆದಾಯದಲ್ಲಿ ಕಡಿಮೆ ಆಗುತ್ತಾ ಹೋಗುತ್ತೆ. ಇದನ್ನೇ ನಾವು ಶ್ರೀಮಂತ ಉತ್ಪನ್ನ ಅಂತ ಹೇಳ್ತೀವಿ. ಅದಕ್ಕೆ ಈ ರೈತರ ಏನಪ್ಪ ಒಂದು ಜಮೀನಲ್ಲಿ ಅಂದರೆ 1 ಎಕರೆ ಜಮೀನು ಇದ್ದರೆ ಒಬ್ಬ ಮನುಷ್ಯ ದುಡಿಯಲು ಯೋಗ್ಯ. ಅದರಲ್ಲಿ ತನ್ನ ಹೆಂಡತಿ ಮಕ್ಕಳು ಹೌದಾ ಕುಟುಂಬದ ವಿವಿಧ ಸದಸ್ಯರು ಭಾಗಿಯಾದರೆ ಅಲ್ಲಿ ಉತ್ಪನ್ನದ ಪ್ರಮಾಣ ಹೆಚ್ಚಿಗೆ ನಿರೀಕ್ಷಿಸಲು ಸಾಧ್ಯವಿಲ್ಲ. ಅದೇ ತಂದೆ ಒಂದು ಎಕರೆ ಭೂಮಿಯಲ್ಲಿ ತಂದೆ ಅಥವಾ ತಾಯಿ ಇಬ್ಬರೇ ಜಮೀನಲ್ಲಿ ದುಡಿದು ಮಕ್ಕಳು ಇಬ್ಬರ ಮಕ್ಕಳು ಅವ್ರ ಏನಪ್ಪ ಬೇರೆ ಒಂದು ಕೆಲಸಕ್ಕಾಗಿ ಬೇರೆ ಏನಪ್ಪ ಹೋದ್ರೆ ಅದು ಆದಾಯ ಮತ್ತೆ ಹೆಚ್ಚಾಗುತ್ತೆ. ಇದೇನು ಹೇಳುತ್ತದೆ ಇದು ಒಟ್ಟಾರೆಯಾಗಿ ಏನಪ್ಪ ಹೆಚ್ಚುವರಿ ಶ್ರಮಿಕನಿಂದ ಸೇರ್ಪಡೆಯಾಗುವ ಉತ್ಪನ್ನವು ಕಡಿಮೆಯಾಗುತ್ತಾ ಹೋಗುತ್ತದೆ. ಇನ್ನು ಈ ಎಲ್ಲ ಸಂಗತಿಗಳನ್ನು ಅವಲೋಕನ ಮಾಡಲಾಗಿ ಟೋಟಲ್ ಪ್ರಾಡಕ್ಟ್ ಮಾರ್ಜಿನಲ್ ಪ್ರಾಡಕ್ಟ್ ಎವರೇಜ್ ಪ್ರಾಡಕ್ಟ್ ರೇಖೆಗಳ ಸಾಮಾನ್ಯ ಆಕಾರವನ್ನು ನಾವು ಏನಪ್ಪ ಈ ಒಂದು ರೇಖಾಚಿತ್ರದಿಂದ ಏನಪ್ಪ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಇನ್ನು ಈ ಮುಂದಿನ ಅವಧಿಯಲ್ಲಿ ಇಲ್ಲಿ ಒಟ್ಟು ಉತ್ಪನ್ನ ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ರೇಖೆಗಳ ಆಕಾರಗಳು ಯಾವ ರೀತಿ ಇದಾವೆ ಸೇಪ್ ಆಫ್ ದಿ ಟೋಟಲ್ ಪ್ರಾಡಕ್ಟ್ ಮಾರ್ಜಿನಲ್ ಪ್ರಾಡಕ್ಟ್ ಆ್ಯಂಡ್ ಎವರೇಜ್ ಪ್ರಾಡಕ್ಟ್ ಕರ್ವ್ಸ್ ಆ ರೇಖೆಗಳು ಯಾವ ರೀತಿ ಅಥವಾ ರೇಖೆಗಳ ಆಕಾರಗಳು ಯಾವ ರೀತಿ ಇದಾವೆ ಅನ್ನೋದ್ರ ಬಗ್ಗೆ ನಾವು ಏನಪ್ಪ ಕುಲಂಕುಷವಾಗಿ ಅಧ್ಯಯನ ಮಾಡೋಣ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಹಾಗೆ ಬುಕ್ಕನ್ನು ಅಥವಾ ಒಂದು ರೆಫರೆನ್ಸ್ ಬುಕ್ ತೆಗೆದುಕೊಳ್ಳಿ. ನಿರಂತರ ಓದು ಇರಲಿ.